ಗೆಳೆಯರೇ, ಇದುವರೆಗೆ ನಾಯಿಗಳಿಗೆ ಏನೇನು ಫೀಡ್ ಮಾಡಬೇಕು ಎಂದು ಹೇಳಿದ್ದೆ. ಆದರೆ ಈ ವಿಡಿಯೋದಲ್ಲಿ ನಾಯಿಗಳಿಗೆ ಯಾವ ಯಾವ ಆಹಾರ ನೀಡಬಾರದು ಮತ್ತು ಯಾವ ಯಾವ ಆಹಾರಗಳು ನಾಯಿಗಳಿಗೆ ವಿಷ ಪದಾರ್ಥಗಳಾಗಿ ಬದಲಾಗುತ್ತವೆ ಎಂದು ಹೇಳ್ತೇನೆ. ಹಾಗಾದರೆ ಬನ್ನಿ ಗೆಳೆಯರೇ, ನಾಯಿಗಳಿಗೆ ಏನೇನು ನೀಡಬಾರದು ಎಂದು ತಿಳಿಯೋಣ. ನಾಯಿಗಳಿಗೆ ಪ್ರತಿದಿನ ವಿಧ ವಿಧದ ಆಹಾರವನ್ನು ನೀಡಬಾರದು. ಇದರಿಂದ ಅವುಗಳ ಜೀರ್ಣಾಂಗ ನಾಳಕ್ಕೆ ತೊಂದರೆಯಾಗಿ ವಾಂತಿ ಭೇದಿಯಾಗುವ ಸಾಧ್ಯತೆ ಇರುತ್ತದೆ. ನಾಯಿಗಳಿಗೆ ಮಾನವನ ಆಹಾರವನ್ನು ನೀಡಬಾರದು. ತಾನು ತಿನ್ನುವ ಆಹಾರಕ್ಕಿಂತ ಮಾನವನ ಆಹಾರವೇ ರುಚಿಯಾಗಿದೆ ಎಂದು ನಾಯಿಯು ಮಾನವನ ಆಹಾರಕ್ಕಾಗಿ ಜೋತು ಬೀಳುವ ಸಾಧ್ಯತೆ ಇರುತ್ತದೆ. ಮೂರನೆಯದಾಗಿ, ಹೆಚ್ಚಿನ ಖಾರ ಮತ್ತು ಕೊಬ್ಬಿನಾಂಶ ಹೊಂದಿದ ಆಹಾರಗಳ ಸೇವನೆಯು ನಾಯಿಗಳಲ್ಲಿ ಹಲವು ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ನಾಲ್ಕನೆಯದಾಗಿ, ಕೆಲವು ನಾಯಿಗಳಲ್ಲಿ ಹಾಲು ಮತ್ತು ಹಾಲಿನ ಪದಾರ್ಥಗಳು ಜೀರ್ಣವಾಗುವುದಿಲ್ಲ. ಹಾಗಾಗಿ ಅಂತಹ ನಾಯಿಗಳಿಗೆ ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನು ನೀಡಬಾರದು. ಐದನೇದಾಗಿ, ಅಧಿಕ ಸೇವನೆಯಿಂದ ನಾಯಿ ಸ್ಥೂಲದೇಹಿಯಾದರೆ ಅದು ತನ್ನ ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಹೃದಯ ಮತ್ತು ಶ್ವಾಸಕೋಶಗಳಿಗೆ ಒತ್ತಡ ಬೀಳುತ್ತದೆ. ಕೀಲುಗಳು ಬಲಹೀನಗೊಳ್ಳುತ್ತವೆ. ಹಾಗಾಗಿ ಅಧಿಕವಾಗಿ ನೀಡುವುದು, ಅಂದರೆ ಓವರ್ ಫೀಡ್ ಮಾಡುವುದು ಅಥವಾ ಕಡಿಮೆ ನೀಡುವುದು ಮಾಡಬೇಡಿ. ಸ್ನ್ಯಾಕ್ಸ್ ಮತ್ತು ಟ್ರೀಟ್ಗಳಂತಹ ಜಂಕ್ ಫುಡ್ ಸೇವನೆಯು ನಾಯಿಗಳಲ್ಲಿ ಅನಾರೋಗ್ಯ ಮತ್ತು ಸ್ಥೂಲ ದೇಹಕ್ಕೆ ಕಾರಣವಾಗಬಹುದು. ಹಾಗಾಗಿ ಇವು ದಿನದ ಒಟ್ಟಾರೆ ಆಹಾರದಲ್ಲಿ 5% ಮಾತ್ರ ಇರಬೇಕು. ಏಳನೇದಾಗಿ, ಈರುಳ್ಳಿ, ಬೆಳ್ಳುಳ್ಳಿ, ಚಾಕೊಲೇಟ್, ಕಾಫಿ ಮತ್ತು ಕೆಫೀನ್ ಹೊಂದಿದ ಪದಾರ್ಥಗಳು, ನಾದಿದ ಹಿಟ್ಟು, ದ್ರಾಕ್ಷಿ, ಒಣದ್ರಾಕ್ಷಿ, ಆಲ್ಕೋಹಾಲ್, ಮಾವಿನ ಗೊರಟೆಯಂತಹ ಹಣ್ಣಿನ ಬೀಜಗಳು, ಹಣ್ಣಾಗದ ಟೊಮೊಟೊಗಳು, ಅಣಬೆ, ಇಡಿಯಾದ ಮೀನು, ಬೇಯಿಸಿದ ಸಣ್ಣ ಮೂಳೆ ತುಂಡುಗಳನ್ನು ನಾಯಿಗಳಿಗೆ ತಿನ್ನಲು ಕೊಡಬಾರದು.